नमस्कार ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ನಾನು ಭಾವನಾ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ನಗರ ಪ್ರದಕ್ಷಿಣೆಯನ್ನ ಮಾಡ್ತಾ ಇದ್ದಾರೆ ಬೌರಿಂಗ್ ಆಸ್ಪತ್ರೆ ವೈದ್ಯರಿಗೆ ಸಿಎಂ ತರಾಟೆಗೆ ತೆಗೆದುಕೊಂಡಂತ ಘಟನೆ ಕೂಡ ನಡೆದಿದೆ ಸಿಬ್ಬಂದಿ ಗೈರು ಹಾಜರಿಗೆ ಸಿಎಂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಯಾವುದೇ ವಿವರಣೆಯನ್ನ ಕೊಡಬೇಡಿ ರೋಗಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಿ ಅಂತ ಸಿಬ್ಬಂದಿಗಳಿಗೆ ಸಿಎಂ ಎಚ್ಚರಿಕೆಯನ್ನ ನೀಡಿದ್ದಾರೆ ಸಿಬ್ಬಂದಿಗಳಿಗೆ ಸರ್ಕಾರ ಸಂಬಳವನ್ನ ನೀಡುತ್ತೆ ಅವರನ್ನ ವಹಿಸಿಕೊಂಡು ಬರೋದಕ್ಕೆ ಹೋಗಬೇಡಿ ಅಂತ ಆಸ್ಪತ್ರೆ ಅಧೀಕ್ಷಕರಿಗೆ ಸಿಎಂ ಖಡಕ್ ಸೂಚನೆಯನ್ನ ನೀಡಿದ್ದಾರೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ತ್ವರಿತಗತಿಯ ಒಂದು ನಗರ ಪ್ರದಕ್ಷಿಣೆಗೆ ಹೊರಟಿದ್ರು ಸಿಎಂ ಸಿದ್ದರಾಮಯ್ಯ ಆದರೆ ಆಸ್ಪತ್ರೆಯ ಸ್ಥಿತಿ ನೋಡಿ ಅವರು ಅಸಮಾಧಾನ ಕೂಡ ಕೊಂಡ್ರು ಸೋ ಯಾವ ರೀತಿ ಸಿಬ್ಬಂದಿಯನ್ನ ಹಾಗೂ ಅಲ್ಲಿನ ಆಸ್ಪತ್ರೆ ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡ್ರು ಭವನ ಇವತ್ತಿನ ನಗರ ಸಂಚಾರದ ವೇಳೆ ಅನಿರೀಕ್ಷಿತವಾಗಿ ಬೌರಿಂಗ್ ಆಸ್ಪತ್ರೆಗೆ ಮುಖ್ಯಮಂತ್ರಿಗಳು ಭೇಟಿಯನ್ನ ಕೊಟ್ಟರು ಮುಖ್ಯಮಂತ್ರಿಗಳ ಭೇಟಿಯ ಸಂದರ್ಭದಲ್ಲಿ ಇಲ್ಲಿ ಇಂದು ಆ ಒಂದು ಅವಧಿಯಲ್ಲಿ ಹಾಜರಿರಬೇಕಾದಂತ ಕರ್ತವ್ಯದಲ್ಲಿ ಇರಬೇಕಾದಂತ ಡಾಕ್ಟರ್ಸ್ ಇರಬಹುದು ನರ್ಸ್ಗಳು ಇರಬಹುದು ಇತರ ಆಸ್ಪತ್ರೆಯ ಸಿಬ್ಬಂದಿಗಳು ಏನಿದ್ದಾರೆ ಅವರು ಬಹುತೇಕ ಮಂದಿ ಗೈರು ಹಾಜರಾಗಿದ್ರು ಆ ಒಂದು ಸಂದರ್ಭದಲ್ಲಿ ಹಾಜರಾತಿ ಇಲ್ಲದೇ ಇರುವುದನ್ನ ಗಮನಿಸಿದಂತ ಮುಖ್ಯಮಂತ್ರಿಗಳು ಈ ಒಂದು ವಿಚಾರದಲ್ಲಿ ಒಂದಷ್ಟು ಸಿಟ್ಟಾದ್ರು ಈ ಸಂದರ್ಭದಲ್ಲಿ ಅಧೀಕ್ಷಕರ ವಿರುದ್ಧವೂ ಕೂಡ ತಮ್ಮ ಒಂದು ಕೋಪವನ್ನ ಅವರು ತೋರಿಸಿದ್ರು ಅಂದ್ರೆ ಇಲ್ಲಿ ಸಿಬ್ಬಂದಿಗಳು ಸೂಕ್ತವಾಗಿ ಅಗತ್ಯವಾಗಿ ಇರಬೇಕಾದಂತ ಸಿಬ್ಬಂದಿ ಹಾಜರೇ ಇಲ್ಲದೇ ಇರುವುದನ್ನ ಅಧೀಕ್ಷಕರ ಒಂದು ಗಮನಕ್ಕೆ ತಂದಾಗ ಅಧೀಕ್ಷರ ಆ ಒಂದು ವಿಚಾರದಲ್ಲಿ ಸಿಬ್ಬಂದಿಯನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಮುಂದಾದ್ರು ಕೆಲವು ಗೈರ ಹಾಜರಾಗಿರುವಂತ ಸಿಬ್ಬಂದಿ ಬೇರೆ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅನ್ನೋ ಸಮರ್ಥನೆಯನ್ನ ನೀಡೋದಕ್ಕೆ ಬೌರಿಂಗ್ ಆಸ್ಪತ್ರೆ ಅಧೀಕ್ಷಕರ ಮುಂದಾದಾಗ ಸಿಟ್ಟಾದಂತ ಮುಖ್ಯಮಂತ್ರಿಗಳು ಅಧೀಕ್ಷಕರಿಗೆ ಎಚ್ಚರಿಕೆಯನ್ನ ಕೊಟ್ಟರು ರೋಗಿಗಳಿಗೆ ತೊಂದರೆ ಆಗದ ನಿಟ್ಟಿನಲ್ಲಿ ನೋಡ್ಕೋಬೇಕಾದಂತದ್ದು ನಿಮ್ಮ ಕರ್ತವ್ಯ ಆಗಿರುವಂತ ಹಿನ್ನೆಲೆಯಲ್ಲಿ ಸರ್ಕಾರವೂ ಕೂಡ ಸಿಬ್ಬಂದಿಗಳಿಗೆ ವೇತನವನ್ನ ನೀಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಾವುದೇ ಒಂದು ಸಬೂಬನ್ನ ನೀಡಬೇಡಿ ರೋಗಿಗಳಿಗೆ ತೊಂದರೆ ಆಗದಂತೆ ಕರ್ತವ್ಯ ನಿರ್ವಹಿಸಿ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟರು ಅದು ಅಲ್ಲದೆ ಸಿಬ್ಬಂದಿಗಳನ್ನ ಗೈರು ಹಾಜರಾಗಿರುವಂತ ಸಿಬ್ಬಂದಿಗಳನ್ನ ಸಮರ್ಥಿಸಿಕೊಳ್ಳಲು ಬರಬೇಡಿ ಅನ್ನೋ ಒಂದು ಖಡಕ್ ಆದಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟರು ಇಲ್ಲಿ ಹಾಜರಾತಿ ಪುಸ್ತಕ ಮತ್ತು ಬಯೋಮೆಟ್ರಿಕ್ ಯಂತ್ರ ಏನಿದೆ ಆ ಒಂದು ಎರಡರಲ್ಲೂ ಕೂಡ ಒಂದು ವ್ಯತ್ಯಾಸ ಕಂಡುಬಂದ ಹಿನ್ನೆಲೆಯಲ್ಲಿ ಅದು ಮುಖ್ಯಮಂತ್ರಿಗಳ ಸಿಟ್ಟಿಗೆ ಕಾರಣ ಆಯಿತು ಹೀಗಾಗಿ ಅವರು ಸಿಬ್ಬಂದಿಗಳು ಗೈರಹಾಜರಾದಂತಹ ವಿಚಾರದಲ್ಲಿ ಅಧೀಕ್ಷಕರ ವಿರುದ್ಧ ತಮ್ಮ ಒಂದು ಕೋಪವನ್ನು ಪ್ರದರ್ಶಿಸಿದರು ಇನ್ನೂ ಕೂಡ ಬೌರಿಂಗ್ ಆಸ್ಪತ್ರೆಯಲ್ಲಿ ವಿವಿಧ ವಿಭಾಗಗಳಲ್ಲಿ ಮುಖ್ಯಮಂತ್ರಿಗಳ ಒಂದು ವೀಕ್ಷಣೆ ಮುಂದುವರೆದಿದೆ ಭಾವನಾ ಎಸ್ ಕಿರಣ್ ಈ ಸಂದರ್ಭದಲ್ಲಿ ರೋಗಿಗಳು ತಮ್ಮ ಅಹವಾಲನ್ನು ಯಾವ ರೀತಿ ಸಿಎಂ ಮುಂದೆ ಇಟ್ಟರು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಯಾರೆಲ್ಲ ಸಾಥ್ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಭಾವನ ಈ ವೀಕ್ಷಣೆಯ ಸಂದರ್ಭದಲ್ಲಿ ಬಹುತೇಕ ರೋಗಿಗಳ ವೀಕ್ಷಣೆ ಸಂದರ್ಭದಲ್ಲಿ ಎದುರಾದಂತಹ ರೋಗಿಗಳೊಂದಿಗೆ ಆಸ್ಪತ್ರೆ ದೊರೆಯುತ್ತಿರುವಂತಹ ವ್ಯವಸ್ಥೆಯ ಬಗ್ಗೆ ಲಭ್ಯವಾಗುತ್ತಿರುವಂತಹ ಚಿಕಿತ್ಸೆಯ ಬಗ್ಗೆ ಅದರ ಗುಣಮಟ್ಟದ ಬಗ್ಗೆ ಆಸ್ಪತ್ರೆ ಇರುವಂತಹ ವ್ಯವಸ್ಥೆ ಮತ್ತು ಸೌಲಭ್ಯಗಳ ಬಗ್ಗೆ ಎಲ್ಲದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ವಿಚಾರವನ್ನ ನಡೆಸಿದ್ರು ಆ ಒಂದು ಸಂದರ್ಭದಲ್ಲಿ ಬಹುತೇಕ ರೋಗಿಗಳಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಉತ್ತಮ ಚಿಕಿತ್ಸೆ ವ್ಯಕ್ತವಾಗ್ತಿದೆ ಉತ್ತಮ ಚಿಕಿತ್ಸೆ ಲಭ್ಯವಾಗ್ತಿದೆ ಅನ್ನೋ ಒಂದು ಮಾಹಿತಿ ಕೂಡ ಮುಖ್ಯಮಂತ್ರಿಗಳಿಗೆ ಸಿಕ್ತು ಇದನ್ನು ಹೊರತುಪಡಿಸಿದಂತೆ ಆಸ್ಪತ್ರೆಯಿಂದ ಆಸ್ಪತ್ರೆ ಅಧೀಕ್ಷಕರು ಕೂಡ ಮುಖ್ಯಮಂತ್ರಿಗಳಿಗೆ ಕೆಲವೊಂದು ಬೇಡಿಕೆಗಳನ್ನ ಕೂಡ ಮುಂದಿಟ್ರು ಅಂದ್ರೆ ಇಲ್ಲಿ ವೆಂಟಿಲೇಟರ್ ವ್ಯವಸ್ಥೆಯನ್ನು ಹೆಚ್ಚುಪಡಿಸಬೇಕು ಮತ್ತು ಬರ್ನಿಂಗ್ ವ್ಯವಸ್ಥೆ ಅಂದ್ರೆ ಸುಟ್ಟಗಾಯಗಳಿಗೆ ಆದಂತ ಸಂದರ್ಭದಲ್ಲಿ ಚಿಕಿತ್ಸೆ ನೀಡೋದಕ್ಕೆ ಬೇಕಾದಂತ ವ್ಯವಸ್ಥೆ ಇಲ್ಲ ಹೀಗಾಗಿ ಆ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನೋ ಒಂದು ಬೇಡಿಕೆ ಆಸ್ಪತ್ರೆ ಕಡೆಯಿಂದಲೂ ಕೂಡ ಮುಖ್ಯಮಂತ್ರಿಗಳಿಗೆ ವ್ಯಕ್ತವಾಯಿತು ಇನ್ನು ಹೊರತುಪಡಿಸಿದಂತೆ ಮುಖ್ಯಮಂತ್ರಿಗಳ ಜೊತೆ ಗೃಹ ಸಚಿವ ಕೆಜೆ ಜಾರ್ ಮತ್ತು ಬೆಂಗಳೂರು ನಗರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಬೆಂಗಳೂರಿನ ಕೆಲವೊಂದು ಶಾಸಕರು ಆಡಳಿತ ಮತ್ತು ನಾಮನಿರ್ದೇಶಿತ ಶಾಸಕರು ಇವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಆಸ್ಪತ್ರೆಯ ಒಂದು ವೀಕ್ಷಣೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಭಾವನಾ ಓಕೆ ಕಿರಣ್ ನಗರ ಪ್ರದಕ್ಷಿಣೆಗೆ ಮುಂದಾಗಿರುವಂತಹ ಸಿಎಂ ಬೌರಿಂಗ್ ಹಾಸ್ಪಿಟಲ್ನ ನಂತರ ಬೇರೆ ಯಾವೆಲ್ಲ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಈ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ ಭವನ ಬೌರಿಂಗ್ ಆಸ್ಪತ್ರೆ ನಂತರ ಈ ಒಂದು ಇಲ್ಲಿನ ವೀಕ್ಷಣೆ ನಂತರ ಮುಖ್ಯಮಂತ್ರಿಗಳು ಶಿವಾನಂದ ಸರ್ಕಲ್ ಮತ್ತು ವಾಟಾಳ್ ನಾಗರಾಜ್ ರಸ್ತೆ ನಾಯಂಡಹಳ್ಳಿ ಈ ಒಂದು ಮುಂತಾದ ಕಡೆಗಳಲ್ಲಿ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ಅದೇ ರೀತಿ ಕನ್ನಿಂಗ್ಯಾಮ್ ರಸ್ತೆಯಲ್ಲಿ ಕೂಡ ನಡೆದಿರುವಂತಹ ರಸ್ತೆ ಕಾಮಗಾರಿಗಳು
ಟೆಂಡರ್ ಶೂರ್ ಕಾಮಗಾರಿಗಳು ಮತ್ತು ಕೆಲವೊಂದು ಕಡೆ ಕಸ ವಿಲೇವಾರಿ ಅಗತ್ಯವಾಗಿ ಆಗಬೇಕಾದಂತ ಸ್ಥಳಗಳಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡುವಂತ ಸಾಧ್ಯತೆಗಳು ಕೂಡ ಇದೆ. ಎಲ್ಲಾ ಕಡೆ ಕೂಡ ಮುಖ್ಯಮಂತ್ರಿಗಳು ಇವತ್ತು ಅನಿರೀಕ್ಷಿತವಾಗಿ ಭೇಟಿ ನೀಡುವಂತ ಒಂದು ನಿರ್ಧಾರವನ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಯಾವ ಯಾವ ಸ್ಥಳಗಳಿಗೆ ಭೇಟಿ ನೀಡ್ತೀವಿ ಅನ್ನೋದನ್ನ ಮುಂಚಿತವಾಗಿ ಈವರೆಗೆ ಕೂಡ ಬಹಿರಂಗಪಡಿಸಿಲ್ಲ. ಎಲ್ಲಾ ಸ್ಥಳಗಳಿಗೂ ಕೂಡ ಮುಖ್ಯಮಂತ್ರಿಗಳು ಅನಿರೀಕ್ಷಿತವಾಗಿ ಭೇಟಿಯನ್ನು ಕೊಡ್ತಿದ್ದಾರೆ. ಇವತ್ತು ಬೋರಿಂಗ್ ಆಸ್ಪತ್ರೆ ಕೂಡ ನೀಡಿರುವಂತಹ ಭೇಟಿ ಕೂಡ ಅನಿರೀಕ್ಷಿತವೇ ಆಗಿದೆ. ಹೀಗಾಗಿ ಒಂದು ವೇಳೆ ಮುಂಚಿತವೇ ಮಾಹಿತಿ ಕೊಟ್ಟರೆ ಮುಖ್ಯಮಂತ್ರಿಗಳ ಭೇಟಿಯ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿ ಮುಖ್ಯಮಂತ್ರಿಗಳ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನು ಮಾಡ್ತಾರೆ. ತಾತ್ಕಾಲಿಕವಾಗಿ ಇರುವಂತಹ ವ್ಯವಸ್ಥೆನ ಸರಿಪಡಿಸಿ ಬಳಿಕ ಮರುದಿನದಿಂದ ಅಧಿವೇಶನ ಮುಂದುವರಿಯುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅನಿರೀಕ್ಷಿತ ಭೇಟಿ ಮಾಡಿ ಇರುವಂತಹ ವ್ಯವಸ್ಥೆಯ ಒಂದು ಪರಿಸ್ಥಿತಿನ ಅವಲೋಕಿಸುವಂತಹ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಎಸ್, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗೆ.